नमस्कार वीक्षकरे रिव्यू चैनल के स्वागत नानु सौख्य गांवकर मुरुघा स्वामी केस के संबंध पट्टंते संतरस्तेयरन्न हेगे नोडिकोळ्ळलागुत्तिदे अन्नोदर बग्गे ईगागले एल्ल टीविगळल्लू नीवु सुद्दि नोडिर्तीरि ಸಂತ್ರಸ್ತೆಯರ ಪರ ವಕೀಲರು ಮಾತನಾಡಿದ್ದಾರೆ ಒಡನಾಡಿ ಸಂಸ್ಥೆಯವರು ಮಾತನಾಡಿದ್ದಾರೆ ಆದರೆ ಈ ಕೇಸಲ್ಲಿ ನಿಜವಾಗಿ ಏನಾಗ್ತಿದೆ ಬಾಲ ಮಂದಿರದ ಒಳಗಡೆ ಎಕ್ಸ್ಕ್ಲೂಸಿವ್ ಆಗಿ ಶಾಕಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಸರ್ಕಾರದ ಕಣ್ಣು ತೆರೆಸುವಂತ ಪ್ರಯತ್ನ ನಮ್ಮದು ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈಗಾಗಲೇ ಈ ವಿಚಾರ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಸಂತ್ರಸ್ತೆಯರಿಗೆ ಮಾನಸಿಕ ಅಸ್ವಸ್ಥೆಯರ ಪಟ್ಟ ಕಟ್ಟುವಂತ ನಿಮಾನ್ಸ್ಗೆ ಶಿಫ್ಟ್ ಮಾಡುವಂತ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಪ್ರಯತ್ನ ನಡೀತಾ ಇದೆ ಬಾಲಮಂದಿರದಿಂದ ಸಿಡಬ್ಲ್ಯೂಸಿ ಕಡೆಯಿಂದ ಚಿಲ್ಡ್ರನ್ ವೆಲ್ಫೇರ್ ಕಮಿಟಿ ಕಡೆಯಿಂದ ಅನ್ನುವಂತ ಗಂಭೀರ ಆರೋಪ ಮಾಡಲಾಗ್ತಾ ಇದೆ ಆದರೆ ಒಳಗಡೆ ಏನಾಯ್ತು ಯಾಕೆ ಬಂತು ಇವರು ಮಾನಸಿಕ ಅಸ್ವಸ್ಥೆಯರು ಅನ್ನುವಂಥ ವಿಚಾರ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ ಯಾವ ರೀತಿ ನಡೆದಿದೆ ನೋಡಿ ಮಕ್ಕಳು ಅವರಿಗೆ ಏನೋ ಒಂದು ಬೇಜಾರಾಯಿತು ನಡೆಸ್ಕೊಳ್ಳೋ ರೀತಿಯಲ್ಲಿ ಬಾಲಮಂದಿರದಲ್ಲಿ ನಡೆಸ್ಕೊಂಡ ರೀತಿಯ ಬಗ್ಗೆ ಬೇಸರ ಆಯಿತು ಅಂತ ಇಬ್ಬರಲ್ಲಿ ಸಂತ್ರಸ್ತೆಯರ ಪೈಕಿ ಒಬ್ಬರು ಸಿಡಿದೆದ್ದಿದ್ದಾರೆ ಅಂದರೆ ಸ್ವಲ್ಪ ಕಿರುಚಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ ತಕ್ಷಣ ಅವರನ್ನು ಕೌನ್ಸಿಲಿಂಗಿಗೆ ಒಳಪಡಿಸಿ ಇಲ್ಲಿ ಟ್ರೀಟ್ ಮಾಡೋದಕ್ಕಾಗೋ ಸಮಸ್ಯೆನೇ ಅಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಇದೆ ಅಂತ ಬೆಂಗಳೂರಿಗೆ ಶಿಫ್ಟ್ ಮಾಡುವ ರೀತಿಯಲ್ಲಿ ಮೆಡಿಕಲ್ ಡಾಕ್ಯುಮೆಂಟ್ಸ್ ಸೃಷ್ಟಿಸುವ ರೀತಿಯಲ್ಲೆಲ್ಲ ಪ್ರಯತ್ನಗಳಾಗಿದೆ ಇದರ ಬಗ್ಗೆ ಸಂತ್ರಸ್ತೆಯರ ಪರ ವಕೀಲರೇ ರಿವ್ಯೂ ಜೊತೆಗೆ ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ನಿನ್ನೆ ದಿನ ಮಕ್ಕಳು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಊಟ ಬಿಟ್ಟಿದ್ರು ಊಟ ಮಾಡ್ತಿಲ್ಲ ಊಟ ಬಿಟ್ಟಿದ್ರು ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಹತ್ರ ಊಟಕ್ಕೆ ಊಟ ಕೊಡೋ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು ಅಲ್ಲಿ ಇವ್ರಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಸ್ವಲ್ಪ ಸಾಂಬಾರ್ ಹಾಕಿ ಅಂತ ಹೇಳಿದ್ರೆ ಅದರಲ್ಲೇ ಪೂರ್ತಿ ಕಲ್ತ್ಕೊಂಡ್ ತಿನ್ನು ಅನ್ನೋ ರೀತಿ ಎಲ್ಲ ವರ್ತನೆ ಮಾಡಿದ್ದಾರೆ ಮತ್ತೆ ಈ ಮಕ್ಕಳ ಮಾನಸಿಕ ಸ್ಥಿತಿ ಇವಾಗ ಹೇಗಿದೆ ಅಂತ ಹೇಳಿದ್ರೆ ನೊಂದಿದ್ದಾರೆ ಅವರು ಸ್ಟೇಬಲ್ ಆಗ್ಬೇಕು ಈ ಸಮಯದಲ್ಲಿ ಈ ರೀತಿ ತುಂಬಾ ಅವನ ಲೆಕ್ಕಕ್ಕೆ ಬರದೇ ಇಲ್ಲದೇ ಇರೋ ವ್ಯಕ್ತಿಗಳ ರೀತಿ ಯಾವ್ದೋ ಒಂಥರ ಕಸದ ಸಮಾನ ಅನ್ನೋ ರೀತಿ ಟ್ರೀಟ್ ಮಾಡಿದ್ದಾರೆ ಅವ್ರಿಗೆ ಅಸಮಾಧಾನ ಇತ್ತು ಅದನ್ನ ನಮ್ ಜೊತೆ ಹಂಚ್ಕೊಂಡಿದ್ರು ನಾನು ಎಲ್ಲಾ ಕಡೆ ಈ ರೀತಿ ಇರುತ್ತೆ ಇಗ್ನೋರ್ ಮಾಡೋಣ ಅವ್ರನ್ನ ರಿಕ್ವೆಸ್ಟ್ ಮಾಡೋಣ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಒಂದೊಂದ್ಸಲ ಇದ ಆಗುತ್ತೆ ಹಾಗಾಗಿ ನಾವು ಅದನ್ನ ಪಕ್ಕಕ್ಕಿಟ್ಟು ಅದನ್ನ ದೊಡ್ಡ ವಿಚಾರ ಮಾಡದೆ ನಾವು ಸುಮ್ಮನಾಗಿದ್ವಿ ಮತ್ತೆ ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಹುಡುಗಿ ಅದಕ್ಕೆ ಏನ್ ಅಗತ್ಯ ಇದೆ ಅದನ್ನ ತುಂಬಾ ತೊಂದರೆ ಮಾಡಿದ್ದಾರೆ ಅದು ಸ್ವಲ್ಪ ಜೋರು ವಾಯಿಸಿ ಮಾತಾಡಿದೆ ಸ್ವಲ್ಪ ಕಿರ್ಚಿದೆ ಯಾಕಂದ್ರೆ ಈಗ ನಮ್ಮನೆಯಲ್ಲೂ ಯಾವ್ದಾರ ಮಕ್ಕಳಿಗೆ ನಾವು ಏನಾದ್ರು ಅವ್ರಿಗೆ ಇಷ್ಟ ವಿರುದ್ಧವಾಗಿ ಹೋದಾಗ ಅದ ಆ ರೀತಿ ಮಾಡ್ತೇವೆ ಸಹಜ ಮತ್ತೆ ಈ ಮಕ್ಕಳ ಮೆಂಟಾಲಿಟಿ ಈಗ ತುಂಬಾ ವೀಕ್ ಇದೆ ಆಯ್ತಾ ಅವರು ಸ್ಟೇಬಲ್ ಆಗ್ಬೇಕು ಅವರು ನೊಂದಿದ್ದಾರೆ ಈ ಹಂತದಲ್ಲಿ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಒಂದು ಅರ್ಹತೆ ಬೇಕು ಮತ್ತೆ ನೋಡ್ಕೊಳ್ಳೋಂತ ಒಂದ್ ರೀತಿ ಇದೆ ಅದನ್ನ ಬಿಟ್ಟು ಇವ್ರೇನ್ ಮಾಡಿದ್ದಾರೆ ಒಂದ್ ಸ್ವಲ್ಪ ಕಿರ್ತು ಅನ್ನೋ ಕಾರಣಕ್ಕೆ ಕೌನ್ಸೆಲಿಂಗ್ ಮಾಡಿಸ್ಬಿಟ್ಟು ಇವ್ರಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಅನ್ನೋ ರೀತಿ ಅದನ್ನ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿ ಇವರು ಏನ್ ಮಾತಾಡ್ತಾರೆ ಹೇಗ್ ನಡ್ಕೋತಾರೆ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಹುಚ್ಚಿದೆ ಅನ್ನೋ ರೀತಿ ಬಿಂಬಿಸಿ ಇವರನ್ನ ನಿಮಾನ್ಸ ಕಳಿಸೋ ರೀತಿ ಒಂದು ವ್ಯವಸ್ಥೆ ಕೌನ್ಸೆಲಿಂಗ್ ಮಾಡಿಸಿ ಕೌನ್ಸೆಲಿಂಗ್ ಮಾಡಿ ಅವ್ರನ್ನ ಟ್ರೀಟ್ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ವ ನಾವು ಆದ್ರೆ ಇವರು ಇದು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಗೋದಿಲ್ಲ ಇವ್ರಿಗೆ ಹುಚ್ಚೆ ಹಿಡಿದು ಬಿಟ್ಟಿದೆ ಇವ್ರನ್ನ ಬೆಂಗಳೂರಿಗೆ ರೆಫರ್ ಮಾಡಿ ತಜ್ಞರಿಂದ ಇವ್ರಿಗೆ ಕೌನ್ಸೆಲಿಂಗ್ ಮಾಡಿಸಿ ಇವ್ರು ಟ್ರೀಟ್ಮೆಂಟ್ ಕೊಡಿಸೋ ಅಗತ್ಯ ಇದೆ ಅನ್ನೋ ಮಟ್ಟಕ್ಕೆ ಹೋಗುವಂತ ಒಂದು ಪ್ರಯತ್ನಗಳಾಗ್ತಾ ಇತ್ತು ಮಕ್ಕಳಿಗೆ ಏನ್ ಇಷ್ಟ ಆಗುತ್ತೆ ಆ ರೀತಿ ನಡ್ಕೊಳ್ಳಿ ನಾನು ಈಗ ಬರ್ತಾ ಇದ್ದೀನಿ ನಿಮ್ಮ ಪಾಯಿಂಟ್ಗೆ ಮೊನ್ನೆ ದಿನ ನಾವು ಭೇಟಿ ಮಾಡಿದ್ವಿ ತುಂಬಾ ಲೈವ್ಲಿ ಆಗಿದಾವೆ ಮಕ್ಕಳು ಊಟ ಮತ್ತೊಂದು ಸಮಸ್ಯೆ ಇದೆ ಅನ್ನೋದು ಬಿಟ್ರೆ ಮಾನಸಿಕವಾಗಿ ತುಂಬಾ ಸದೃಢವಾಗಿದ್ದಾರೆ ನಮ್ಮನ್ ಕಂಡ್ರೆ ತುಂಬಾ ಅಭಿಮಾನ ಪ್ರೀತಿ ಇದೆ ನಾವು ಅವ್ರಿಗೆ ನ್ಯಾಯ ಕೊಡಿಸೋಕೋಸ್ಕರ ತುಂಬಾ ಕಷ್ಟ ಪಡ್ತಾ ಇದೀವಿ ಹೋರಾಡ್ತಾ ಇದೀವಿ ಅಂತ ನಮ್ಮನ್ನ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ ಜೊತೆ ಹಾಗೆ ಈ ಕೇಸ್ ಅಲ್ಲಿ ಇನ್ನೊಂದು ಗಂಭೀರ ವಿಚಾರ ಏನಪ್ಪ ಅಂತ ಕೇಳಿದ್ರೆ ಒಡನಾಡಿ ಸಂಸ್ಥೆಯ ಜೊತೆಗೆ ಮಾತನಾಡಿದಾಗ ನಮಗೆ ಸಿಕ್ಕಂತ ವಿಚಾರ ಇದು ಸಂತ್ರಸ್ತೆ ಒಬ್ರು ಅಪ್ಪ ಅಮ್ಮ ಇಲ್ಲದವರು ಅವರ ಕಡೆಯವರು ಅಂತ ಸ್ವಂತ ತಂದೆ ತಾಯಿ ಇಲ್ಲ ಅನ್ನೋ ಮಾಹಿತಿ
ಹಾಗಾಗಿ ಅವರು ಚಿಕ್ಕಪ್ಪನನ್ನ ಕರೆಸಿಕೊಂಡು ಇವರನ್ನ ನಿಮಾನ್ಸ್ಗೆ ಶಿಫ್ಟ್ ಮಾಡೋದಿಕ್ಕೆ ಓಕೆ ಅಂತ ಪತ್ರವನ್ನ ಬರೆಸಿಕೊಳ್ಳಲಾಗಿದೆ ಅಂತ ಒಬ್ಬ ಸಂತ್ರಸ್ತೆಯ ಚಿಕ್ಕಪ್ಪ ತಂದೆ ಇಲ್ಲ ಅನ್ನೋ ಕಾರಣ ಚಿಕ್ಕಪ್ಪನನ್ನ ಕರೆಸಿ ಪತ್ರ ಬರೆಸಿಕೊಳ್ಳಲಾಗಿದೆ ಅಂತ ಚಿಕ್ಕಪ್ಪ ಆಲ್ರೆಡಿ ಬುಕ್ ಆಗಿದ್ದಾರೆ ಅನ್ನುವಂತಹ ಒಂದು ವಿಚಾರವು ಆ ಭಾಗದಲ್ಲಿ ಸದ್ದು ಮಾಡ್ತಾ ಇದೆ ಕೇಸ್ ದಾರಿ ತಪ್ಪಿಸುವಂತಹ ಪ್ರಯತ್ನ ಈ ಮಾನಸಿಕ ಅಸ್ವಸ್ಥತೆ ಕೊಟ್ಟ ಹೇಳಿಕೆಗೆ ಅರ್ಥ ಏನು ಅಂತ ಬಿಂಬಿಸುವ ಪ್ರಯತ್ನ ಶುರುವಾಗಿದೆ ನಾವು ಒತ್ತಡದಲ್ಲಿ ಇದ್ದೀವಿ ಸರ್ ಅಂತ ಮಾತಾಡ್ತಾರಂತೆ ಸಿಡಬ್ಲ್ಯೂಸಿ ಅವರು ಯಾರು ಒತ್ತಡದಲ್ಲಿ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಈಗ ವಕೀಲರು ಎತ್ತಿರೋದು ಸಂತ್ರಸ್ತೆಯರ ಪರ ವಕೀಲ ಶ್ರೀನಿವಾಸ್ ಅವರು ಇದೇ ಪ್ರಶ್ನೆ ಕೇಳ್ತಿದ್ದಾರೆ ಅಲ್ಲಿ ಬಾಲಮಂದಿರದ ಬಳಿ ಹೋದ್ರೆ ಮೀಡಿಯಾದೆಲ್ಲ ಸುದ್ದಿ ಆದ್ಮೇಲೆ ಮೀಡಿಯಾನೆಲ್ಲ ಕರೆಸಿ ಈ ವಿಚಾರವನ್ನ ಹೊರಗಡೆ ಹಾಕಿದ ಮೇಲೆ ಪ್ರಭಾಕರ್ ಅನ್ನುವಂತ ಚೇರ್ಪರ್ಸನ್ ಅಲ್ಲಿ ಪ್ರಮುಖರು ಬನ್ನಿ ಸರ್ ಒಳಗಡೆ ಹೋಗೋಣ ಅಂತ ಗೌಪ್ಯ ಮಾತುಕತೆಗೆ ಕರೀತಾರಂತೆ ಏನು ಡೀಲ್ ಮಾಡ್ತೀರಾ ನೀವು ವಕೀಲರ ಜೊತೆಗೆ ಸಂತ್ರಸ್ತೆಯರ ಪರ ವಕೀಲರನ್ನು ಡೀಲ್ ಮಾಡೋಕೆ ನೋಡಿದ್ರೆ ಹಾಗಾದರೆ ಇಂಥದ್ದೊಂದು ಗಂಭೀರ ಸ್ವರೂಪದ ಆರೋಪ ಕೇಳಿಬರ್ತಾ ಇದೆ ಸಿ ಡಬ್ಲ್ಯೂ ಸಿ ವಿರುದ್ಧ ಬಾಲಮಂದಿರದಲ್ಲಿ ಆಗ್ತಿರುವಂತಹ ಘಟನೆಗಳ ಬಗ್ಗೆ ಒಡನಾಡಿ ಸಂಸ್ಥೆ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಒಡನಾಡಿ ಪ್ರಮುಖರಾದಂಥ ಸ್ಟೇನ್ಲಿ ಅವರು ಏನು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಬಾಲಕಿಯ ಬಗ್ಗೆ ಏನ್ ಹೇಳಿದ್ದಾರೆ ಅವರು ಅಂತ ಒಬ್ಬ ಹುಡುಗಿಯ ತಂದೆ ಜೊತೆ ಮಾತಾಡಿದೆ ಅವತ್ತ ಹೇಳೋ ಪ್ರಕಾರ ಇನ್ನೊಬ್ಬ ಹುಡುಗಿ ಇದಾಳಲ್ಲ ಇಬ್ರಲ್ಲಿ ಒಬ್ಳು ಅವಳಿಗೆ ತುಂಬಾ ಸೈಕಾಲಜಿಕಲ್ ಪ್ರಾಬ್ಲಮ್ ಆಗೋದಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಅವಳನ್ನ ನಾವು ಹೈಯರ್ ಲೆವೆಲ್ ನ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ರೈತಿಂಗಲ್ಲ ಆ ಹುಡುಗಿಯ ಚಿಕ್ಕಪ್ಪನ ಕರೆಸಿ ಒಪ್ಪಿಗೆ ಪತ್ರ ತಗೊಂಡಂಗ್ ಮಾಡ್ಬಿಟ್ಟಿದ್ದಾರೆ ತಂದೆ ಇದ್ದಾಗ ಚಿಕ್ಕಪ್ಪನ ಕರೆಸಿದ್ರ ತಂದೆ ಇರ್ಲಿಲ್ಲ ಅವಳಿಗೆ ತಂದೆ ತಾಯಿ ಇಬ್ರು ಇಲ್ಲ ಚಿಕ್ಕಪ್ಪನ ಕರೆಸಿ ಏನೋ ಅವನ್ ಚಿಕ್ಕಪ್ಪ ಮೊದ್ಲೇನೆ ಬುಕ್ ಆಗಿ ಹೋಗಿದ್ದ ಈಗ ಅವನ್ನ ಕರೆಸಿ ಸಿಸ್ಟಮೆಟಿಕ್ ಆಗಿ ಕರೆಸಿ ಏನೋ ನನ್ನ ಒಪ್ಪಿಗೆ ಇದೆ ಅವಳಿಗೆ ಚಿಕಿತ್ಸೆ ಕೊಡಿಸ್ಬೇಕು ಎರಡು ಒಂದು ಇಲ್ಲಿಂದ ಬೆಂಗಳೂರಿಗೆ ರವಾನೆ ಮಾಡೋದು ಇನ್ನೊಂದು ಅವಳಿಗೆ ಮೊದಲಿನ ಸರಿ ಇರ್ಲಿಲ್ಲ ಅಂತ ಅನ್ನಿಸೋದು ಅಂತ ಐತೆ ಹಾಗಾಗಿ ಆದ್ರೆ ಆ ಹುಡುಗಿ ನಾನು ಹೋಗಲ್ಲ ಅಂತ ಕೂತಿದ್ದಾಳೆ ಹೋಗಲ್ಲ ಅಂತ ಕೂತಿದ್ದಾಳೆ ಎಸ್ ವೀಕ್ಷಕರೇ ಇದನ್ನೆಲ್ಲ ನೋಡಿದ ಮೇಲೆ ಒಂದು ವಿಚಾರ ಅರ್ಥ ಆಗತ್ತೆ ನಮಗೆ ಸಂತ್ರಸ್ತೆಯರು ಸೇಫ್ ಆಗಿದ್ದಾರಾ ಅವರು ಮಾನಸಿಕವಾಗಿ ಧೈರ್ಯ ತುಂಬುವಂತಹ ಜಾಗದಲ್ಲಿರಬೇಕು ಅವ್ರಿಗೆ ನಾವೆಲ್ಲ ಇಡೀ ಸಮಾಜ ಸಪೋರ್ಟ್ ಮಾಡಬೇಕು ಅವ್ರು ಹೇಳಿದ ಸುಳ್ಳ ಅಲ್ವಾ ಆಮೇಲೆ ನಿರ್ಧಾರ ಆಗ್ಲಿ ಕೋರ್ಟಲ್ಲಿ ಆದ್ರೆ ಪೋಕ್ಸೋ ಕೇಸ್ನ ನಿಯಮಗಳು ಅಂತ ಒಂದಿಷ್ಟು ಇದ್ದಾವಲ್ವಾ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡಬೇಕಾಗಿರುವ ಜವಾಬ್ದಾರಿ ಇರೋದು ಯಾರಿಗೆ ಅವರಿನ್ನು ಅಪ್ರಾಪ್ತೆಯರು ಮಕ್ಕಳು ಅವ್ರಿಗೆ ಧೈರ್ಯ ತುಂಬಬೇಕಾದಂತಹ ಕೆಲಸ ನಾವು ಮಾಡಬೇಕಾಗಿದೆ ತಪ್ಪೋ ಒಪ್ಪೋ ಸುಳ್ಳೋ ಸತ್ಯನೋ ಕೋರ್ಟ್ ಡಿಸೈಡ್ ಮಾಡಲಿ ಆದರೆ ಈ ಹಂತದಲ್ಲಿ ಮಕ್ಕಳ ಪರವಾಗಿ ನಿಲ್ಲಲಿಲ್ಲ ಅಂದರೆ ಅದು ಕೂಡ ಜವಾಬ್ದಾರಿ ಹೊತ್ತವರು ಮಕ್ಕಳ ಕಲ್ಯಾಣಕ್ಕೋಸ್ಕರ ಇರುವಂತಹ ಒಂದು ಜವಾಬ್ದಾರಿಯುತ ಸಿ ಡಬ್ಲ್ಯೂ ಸಿನೇ ಈ ಥರ ಮಾಡಿದ್ರೆ ಏನು ಕಥೆ ಸರ್ಕಾರ ಇದನ್ನು ಕಣ್ತೆರೆದು ನೋಡುತ್ತಾ ಈ ಕೇಸ್ ಹಳ್ಳ ಹಿಡಿಯೋದಕ್ಕೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರೇ ದಾರಿ ಮಾಡಿಕೊಡ್ತಿದ್ದಾರೆ ಅನ್ನುವಂಥ ಅನುಮಾನ ಈಗ ದಟ್ಟವಾಗಿದೆ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಥ್ಯಾಂಕ್ ಯು